ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಚಂದ್ರ, ಆ ವಿಕ್ಕಿ ಅಮೂಲ್ಯ ಇಬ್ರು ನನ್ನನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ಸುತ್ತೆ. ಹೌದಾ? ಹಾಗಾದ್ರೆ ಈಗೇನು ಮಾಡೋದು? ನೀನು ಒಂದು ಕೆಲಸ ಮಾಡು, ನೀನು ಹೇಳಿದ ಜಾಗದಲ್ಲಿ ಮೀಟ್ ಮಾಡೋದು ಬೇಡ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ರೈಟ್ ತೊಗೊಂಡು ಲೆಫ್ಟ್ ತಗೋ, ಅಲ್ಲಿ ನಾನಿಂದ ಮೀಟ್ ಮಾಡ್ತೀನಿ. ಸರಿ, ಆಯಿತು. ಇದೇನು ನೋಡಿ ನಾದಿನಿ, ನಮ್ಮನೆ ದೇವ ಎಲ್ಲೆಲ್ಲ ಓಡಾಡ್ತಾ ಇದೆ. ಹೋಟೆಲ್ ಪಾರ್ಕ್ ಅಂದ್ರೆ ಗೊತ್ತಾಗ್ಬಿಡತ್ತೆ ಅಂತ ಯಾವುದೋ ಗೊತ್ತಿಲ್ಲದಿರೋ ಜಾಗಕ್ಕೆ ಹೋಗ್ತಿದ್ರೆ ಅನ್ಸುತ್ತೆ. ಬನ್ನಿ ಬಾಬಾ, ಫಾಲೋ ಮಾಡೋಣ. ಹೌದೌದು, ಬಾ. ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ನೀನು ಇಷ್ಟು ಬೇಗ ರಿಕವರ್ ಆಗ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಹೀಗೆ ನಿನ್ನ ಜೊತೆಗೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕೊಳ್ತಾ ಓಡಾಡ್ತಾ ಇದ್ರೆ ಅದ್ರಲ್ಲಿ ಸಿಗೋ ಖುಷಿನೇ ಬೇರೆ. ಎಲ್ಲರೂ ಮದುವೆಗಿಂತ ಮುಂಚೆ ಸಪ್ತಪದಿ ತುಳಿದ್ರೆ ನಾವು ಮದುವೆಗೂ ಮುಂಚೆನೆ ಹೆಜ್ಜೆ ಹಾಕ್ತಾ ಇದ್ದೀವಿ. 7 ಹೆಜ್ಜೆ ಜೊತೆಲಿ ಹಾಕಿದ್ರೆ ಗಂಡ ಹೆಂಡತಿ ಅಂತಾರಂತೆ, ಅಂಥದ್ರಲ್ಲಿ ನಾವು 77 ಹೆಜ್ಜೆ ಹಾಕಿದ್ದೀವಿ ಗೊತ್ತಾ. ಮಾಡ್ತೀನಿ ನಿಮ್ಗೆ. ಇಷ್ಟೊತ್ತು ಇಲ್ಲೇ ಹೋಗ್ತಿದ್ದಲ್ಲ ನೋಡಿ ನಾನು, ಎಲ್ಲೋದ್ಲು? ಹೌದು ಬಾಬಾ, ಇಷ್ಟು ಬೇಗ ಹೇಗೆ ತಪ್ಪಿಸ್ಕೊಬಿಟ್ಲು? ನನ್ನ ಮಗು ತರ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂತ ನಡೆಸ್ತಾ ಇದ್ರೆ ನನಗೀಗ್ಲೇ ನಿನ್ನ ದೇವಸ್ಥಾನ ಕರ್ಕೊಂಡು ಹೋಗಿ ಮದ್ವೆ ಆಗ್ಬಿಡೋಣ ಅಂತ ಅನ್ಸ್ತಾ ಇದೆ. ನನ್ನ ದುಷ್ಟನೇ ತಾಗತ್ತೆ ದೇವ್ರೆ, ಆದಷ್ಟು ಬೇಗ ಮದ್ವೆ ಆಗ್ಲಪ್ಪ. ಅದರಲ್ಲೂ ಈ ಮದ್ವೆ ಕನ್ಸು ಒಂಥರ ಚಂದ ಅಲ್ವಾ ಧ್ರುವ? ಪ್ರೀತಿಸ್ದವ್ರನ್ನೇ ಮದ್ವೆ ಆಗೋದಂತೂ ಇನ್ನ ಲೈಫ್ ಇಸ್ ಬ್ಯೂಟಿಫುಲ್ ಅನ್ನೋ ತರ. ಈ ವಿಷಯದ ಅಕ್ಕ ಆರತಿ ಅಕ್ಕನೇ ಗ್ರೇಟು, ಯಾಕಂತಂದ್ರೆ ಅವರಿಬ್ರು ಲವ್ ಮಾಡಿನೇ ಮದ್ವೆ ಆಗಿದ್ದು. ಆದ್ರೆ ನಮ್ಮ ಲವ್ ಸ್ಟೋರಿ
ಅವರು ಸಲೀಸಾಗಿಲ್ಲ. ಅಪ್ಪ ಅಮ್ಮ ಅವ್ರನ್ನ ಒಪ್ಕೊಂಡ ಹಾಗೆ ನಮ್ಮನ್ನ ಒಪ್ಕೊಳ್ಳಲ್ಲ ಅಂತ ಅನಿಸ್ತದೆ. ಅಪ್ಪ ಅಮ್ಮನ ವಿಷಯ ನೆನೆಸ್ಕೊಂಡ್ರೇ ನಂಗೆ ಟೆನ್ಷನ್ ಆಗುತ್ತೆ. ಅಪ್ಪಂಗೆ ನಿನ್ನ ಜೊತೆ ಮಾತಾಡೋದೇ ಇಷ್ಟ ಇಲ್ಲ. ಮುಂಚೆ ಒಂದ್ಸರಿ ನಾನು ನೀನು ಮಾತಾಡೋದ್ ವಿಷಯ ಗೊತ್ತಾಗಿ ನಿನ್ನ ಜೊತೆ ಮಾತಾಡಬಾರ್ದು ಅಂತ ವಾರ್ನ್ ಮಾಡಿದ್ರು. ಅದೇನೇ ಆಗ್ಲಿದ್ರುವ ನೀನೇನು ಟೆನ್ಷನ್ ತಗೋಬೇಡ, ನನ್ನ ಅಪ್ಪಂಗೆ ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡ್ತೀನಿ. ಅವ್ರು ಒಬ್ಬದೇ ಇದ್ರು ನಮ್ಮ ದಾರಿ ನಾವು ನೋಡ್ಕೊಳ್ಳೋಣ. ನಂಗೇನು ಧೈರ್ಯ ಅಂದರೆ ನೀನು ಈ ಲೆವೆಲಿಗೆ ಬದಲಾಗಿದ್ಯಲ್ವಾ, ಅದೇ ನಂಗೆ ಖುಷಿ. ಹಾಯ್ ಅದಕ್ಕೆ. ಹಾಯ್ ಅದಿತಿ. ನಿಮ್ಗೆ ಸುಸ್ತಾಗ್ತಿದೆ ಅನ್ಸುತ್ತೆ, ಒಂದು ಸ್ವಲ್ಪ ಕುತ್ಕೊಳ್ಳೋಣ. ಇರು ಇರು ನಾನು ಕೂರಿಸ್ತೀನಿ. ಇರು ಇರು ಇರು. ಹುಷಾರು ಹುಷಾರು. ಧ್ರುವ ಇವತ್ತಿಗೆ ಸಾಕು, ಇಷ್ಟೊಂದು ವಾಕ್ ಮಾಡಿದ್ರೆ ನೀನು ಸ್ಟ್ರೆಸ್ ಆಗ್ತೀಯ, ಸುಸ್ತಾಗುತ್ತೆ. ನಾನು ಹೀಗೆ ದಿನ ಬಂದು ಅರ್ಧ ಗಂಟೆ ನಿಂಗೆ ವಾಕಿಂಗ್ ಮಾಡಿಸ್ತೇನೆ, ಅವಾಗ ನಿನ್ನ ಬೇಗ ಹುಷಾರು ಆಯ್ತಾ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.